ಏನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಪರವಾಗಿ ಶುಕ್ರವಾರ ಸಂಜೆ 6 ಗಂಟೆಗೆ ಎಲ್ಲ ರಾಜ್ಯದ ಒಕ್ಕೂಟಗಳ ಅಧ್ಯಕ್ಷರುಗಳು, ಕೆಎಂಎಫ್ನ ಅಧ್ಯಕ್ಷರುಗಳು ಮತ್ತು ಮಂತ್ರಿಗಳಾದ ಸಹಕಾರ ಮಂತ್ರಿಗಳಾದ ರಾಜಣ್ಣವರು, ವೆಟ್ನರಿ ಮಂತ್ರಿಗಳಾದ ನಮ್ಮ ವೆಂಕಟೇಶ್ ಅವರು ಒಂದು ಸಭೆಯನ್ನು ಮಾಡಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು. ಇವತ್ತು ನಂದಿನಿ ಬ್ರ್ಯಾಂಡು ದೇಶ ಮತ್ತು ವಿದೇಶಗಳ ಹೆಸರು ಮಾಡಿದೆ. ಹಾಲು ಉತ್ಪಾದನೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನೋಡಿದಾಗ ಸುಮಾರು 8.5 ಲಕ್ಷದಿಂದ 9 ಲಕ್ಷ ಲೀಟರ್ ಹಾಲು ಕಡಿಮೆ ಆಗಿದೆ ರಾಜ್ಯದಲ್ಲಿ. ಎಚ್ಚೆತ್ಕೊಬೇಕಾಗ್ತದೆ ಸರ್ಕಾರ ಮತ್ತು ಒಕ್ಕೂಟಗಳು. ಹಾಲು ಉತ್ಪಾದನೆ ಇನ್ನೂ ಹೆಚ್ಚಿಗೆ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ ಮುಖ್ಯಮಂತ್ರಿಗಳು ತುಂಬ ಆಸಕ್ತಿ ವಹಿಸಿ ಸಭೆಯನ್ನು ಮಾಡಿ ಎಲ್ಲ ಒಕ್ಕೂಟಗಳಿಗೆ ಹಾಲು ಉತ್ಪಾದಕರ ಪರವಾಗಿ ಒಳ್ಳೆ ದರವನ್ನು ಕೊಡಬೇಕು ಅಂತೇಳಿ ಅವರು ಸಲಹೆಯನ್ನು ಕೊಟ್ಟರು. ಅದರ ಜೊತೆಗೆ ನಮ್ಮ ನಂದಿನಿ ಬ್ರ್ಯಾಂಡು ದೇಶ ಮತ್ತು ವಿದೇಶಗಳಲ್ಲಿ ಏನು ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀವಿ, ಆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ರೇಟನ್ನು ನೋಡಿದಾಗ ನಮ್ಮ ನಂದಿನಿ ಬ್ರ್ಯಾಂಡು ಬರೀ 39 ರೂಪಾಯಿಗೆ ಮಾರ್ತಾ ಇದ್ದಾವೆ. ಹೊರ ರಾಜ್ಯಗಳ ಹಾಲು ನಮಗೆ ಮತ್ತು ನಂದಿನಿಗೆ ಮತ್ತು ಹೊರ ಬೇರೆ ರಾಜ್ಯಗಳ ಹಾಲಿಗೆ ಸುಮಾರು 8-10 ರೂಪಾಯಿ ಹೆಚ್ಚಿಗೆ ನಮಗಿಂತ ಹೆಚ್ಚಿಗೆ ರೇಟ್ ಮಾಡ್ತಾ ಇದ್ದಾರೆ. ಉದಾಹರಣೆ ಗುಜರಾತ್ ಅಮುಲ್ ನಮಗಿದ್ದು 10 ರೂಪಾಯಿ ಹೆಚ್ಚಿಗೆ ಹಾಲು ರೇಟು MRP ರೇಟ್ ಇದೆ, ಆದರೆ ನಂದಿನಿ ಮಾತ್ರ 39 ರೂಪಾಯಿ. ನಾವು ಹಾಲು ಉತ್ಪಾದಕ ಹೆಚ್ಚಿಗೆ ಕೊಡಬೇಕಾದಾಗ ಒಕ್ಕೂಟಗಳು ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಡೋಕ್ಕೆ ಕಷ್ಟ ಆಗ್ತದೆ. ಒಕ್ಕೂಟಗಳು ಯಾವತ್ತೂ ಅಷ್ಟೇ ಲಾಭ ಅಂಬಿಸಿದ ಮೇಲೆ ರೈತರಿಗೆ ರೇಟ್ ಜಾಸ್ತಿ ಕೊಡ್ತೇವೆ, ಲಾಭ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ರೇಟನ್ನು 1 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡೋದು ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಮೊದಲಿಂದ ಇದು ಕೂಡ ಸಂಪ್ರದಾಯ ಕೂಡ. ಹಾಲು ಉತ್ಪಾದಕರ ರೇಟ್ ಹೆಚ್ಚಿಗೆ ಕೊಡಬೇಕಾದ್ರೆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಹಾಲು ಅದನ್ನು ಹೆಚ್ಚಿಗೆ ಮಾಡಿಕೊಟ್ಟಾಗ ಬೇರೆ ರಾಜ್ಯಗಳು ಏನು ಮಾಡಿದ ಅದನ್ನು ಆ ರೀತಿ ನಾವು ಮಾಡಿಕೊಟ್ಟಾಗ ನೇರವಾಗಿ ಹಾಲು ಉತ್ಪಾದಕರಿಗೆ ರೇಟನ್ನು ಕೊಡಬಹುದು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮನವಿ ಇತ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಹಾಲು ಉತ್ಪಾದಕರ ಪರವಾಗಿ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಮೊದಲು ಮುಖ್ಯಮಂತ್ರಿ ಆಗಿದ್ದವರು ಕೂಡ ಅಷ್ಟೆ ಸಿದ್ದರಾಮಯ್ಯವರು ಕೊಟ್ಟಂತ ಕಾರ್ಯಕ್ರಮದಿಂದ ಮತ್ತು ಹಾಲು ಉತ್ಪಾದಕರು ಒಕ್ಕೂಟಗಳು ಸಂಘಗಳು ಹಾಲು ಉತ್ಪಾದಕರ ಸಹಕಾರ ಏನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಪರವಾಗಿ ಶುಕ್ರವಾರ ಸಂಜೆ 6 ಗಂಟೆಗೆ ಎಲ್ಲ ರಾಜ್ಯದ ಒಕ್ಕೂಟಗಳ ಅಧ್ಯಕ್ಷರುಗಳು, ಕೆಎಂಎಫ್ನ ಅಧ್ಯಕ್ಷರುಗಳು ಮತ್ತು ಮಂತ್ರಿಗಳಾದ ಸಹಕಾರ ಮಂತ್ರಿಗಳಾದ ರಾಜಣ್ಣವರು, ವೆಟ್ನರಿ ಮಂತ್ರಿಗಳಾದ ನಮ್ಮ ವೆಂಕಟೇಶ್ ಅವರು ಒಂದು ಸಭೆಯನ್ನು ಮಾಡಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು. ಇವತ್ತು ನಂದಿನಿ ಬ್ರ್ಯಾಂಡು ದೇಶ ಮತ್ತು ವಿದೇಶಗಳ ಹೆಸರು ಮಾಡಿದೆ. ಹಾಲು ಉತ್ಪಾದನೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನೋಡಿದಾಗ ಸುಮಾರು 8.5 ಲಕ್ಷದಿಂದ 9 ಲಕ್ಷ ಲೀಟರ್ ಹಾಲು ಕಡಿಮೆ ಆಗಿದೆ ರಾಜ್ಯದಲ್ಲಿ. ಎಚ್ಚೆತ್ಕೊಬೇಕಾಗ್ತದೆ ಸರ್ಕಾರ ಮತ್ತು ಒಕ್ಕೂಟಗಳು. ಹಾಲು ಉತ್ಪಾದನೆ ಇನ್ನೂ ಹೆಚ್ಚಿಗೆ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ ಮುಖ್ಯಮಂತ್ರಿಗಳು ತುಂಬ ಆಸಕ್ತಿ ವಹಿಸಿ ಸಭೆಯನ್ನು ಮಾಡಿ ಎಲ್ಲ ಒಕ್ಕೂಟಗಳಿಗೆ ಹಾಲು ಉತ್ಪಾದಕರ ಪರವಾಗಿ ಒಳ್ಳೆ ದರವನ್ನು ಕೊಡಬೇಕು ಅಂತೇಳಿ ಅವರು ಸಲಹೆಯನ್ನು ಕೊಟ್ಟರು. ಅದರ ಜೊತೆಗೆ ನಮ್ಮ ನಂದಿನಿ ಬ್ರ್ಯಾಂಡು ದೇಶ ಮತ್ತು ವಿದೇಶಗಳಲ್ಲಿ ಏನು ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀವಿ, ಆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ರೇಟನ್ನು ನೋಡಿದಾಗ ನಮ್ಮ ನಂದಿನಿ ಬ್ರ್ಯಾಂಡು ಬರೀ 39 ರೂಪಾಯಿಗೆ ಮಾರ್ತಾ ಇದ್ದಾವೆ. ಹೊರ ರಾಜ್ಯಗಳ ಹಾಲು ನಮಗೆ ಮತ್ತು ನಂದಿನಿಗೆ ಮತ್ತು ಹೊರ ಬೇರೆ ರಾಜ್ಯಗಳ ಹಾಲಿಗೆ ಸುಮಾರು 8-10 ರೂಪಾಯಿ ಹೆಚ್ಚಿಗೆ ನಮಗಿಂತ ಹೆಚ್ಚಿಗೆ ರೇಟ್ ಮಾಡ್ತಾ ಇದ್ದಾರೆ. ಉದಾಹರಣೆ ಗುಜರಾತ್ ಅಮುಲ್ ನಮಗಿದ್ದು 10 ರೂಪಾಯಿ ಹೆಚ್ಚಿಗೆ ಹಾಲು ರೇಟು MRP ರೇಟ್ ಇದೆ, ಆದರೆ ನಂದಿನಿ ಮಾತ್ರ 39 ರೂಪಾಯಿ.
ನಾವು ಹಾಲು ಉತ್ಪಾದನೆಗೆ ಹೆಚ್ಚಿಗೆ ಕೊಡಬೇಕಾದಾಗ ಒಕ್ಕೂಟಗಳು ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಡೋಕ್ಕೆ ಕಷ್ಟ ಆಗ್ತದೆ. ಒಕ್ಕೂಟಗಳು ಅವತ್ತು ಅಷ್ಟೇ ಲಾಭ ಅಂಬಿಸಿದ ಮೇಲೆ ರೈತರಿಗೆ ರೇಟ್ ಜಾಸ್ತಿ ಕೊಡ್ತೇವೆ, ಲಾಭ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ರೇಟನ್ನು 1 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡೋದು ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಮೊದಲಿಂದ ಇದು ಕೂಡ ಸಂಪ್ರದಾಯ ಕೂಡ. ಹಾಲು ಉತ್ಪಾದಕರ ರೇಟ್ ಹೆಚ್ಚಿಗೆ ಕೊಡಬೇಕಾದ್ರೆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಹಾಲು ಅದನ್ನು ಹೆಚ್ಚಿಗೆ ಮಾಡಿಕೊಟ್ಟಾಗ ಬೇರೆ ರಾಜ್ಯಗಳು ಏನು ಮಾಡಿದ ಅದನ್ನು ಆ ರೀತಿ ನಾವು ಮಾಡಿಕೊಟ್ಟಾಗ ನೇರವಾಗಿ ಹಾಲು ಉತ್ಪಾದಕರಿಗೆ ರೇಟನ್ನು ಕೊಡಬಹುದು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮನವಿ ಇತ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಹಾಲು ಉತ್ಪಾದಕರ ಪರವಾಗಿ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಮೊದಲು ಮುಖ್ಯಮಂತ್ರಿ ಆಗಿದ್ದವರು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಕೊಟ್ಟಂತ ಕಾರ್ಯಕ್ರಮದಿಂದ ಮತ್ತು ಹಾಲು ಉತ್ಪಾದಕರು ಒಕ್ಕೂಟಗಳು ಸಂಘಗಳು ಹಾಲು ಉತ್ಪಾದಕರ ಸಹಕಾರಿಗೆ ಹಾಲು ರೇಟ್ ಹೆಚ್ಚಿಗೆ ಮಾಡಿಕೊಟ್ಟಿದ್ದು ಧನ್ಯವಾದಗಳ ಜೊತೆಗೆ ನಮಗೆ ದೊಡ್ಡ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಹಾಲು ರೇಟ್ ಜಾಸ್ತಿ ಆಗಿದ ತಕ್ಷಣ ನಮಗೆ ಕ್ಯಾಟಲ್ ಫೀಡ್ ರೇಟ್ ಹೆಚ್ಚಿಗೆ ಆಗುತ್ತೆ, ಅದರಿಂದ ಮತ್ತೆ ಅದು ಹೊರೆ ಹಾಲು ಉತ್ಪಾದಕರ ಮೇಲೆ ಬೀಳ್ತಾ ಇದೆ. ಅದರಿಂದ ಆ ಕ್ಯಾಟಲ್ ಫೀಡನ್ನು ಕಂಟ್ರೋಲ್ ಮಾಡೋದು KMF, ಅದಕ್ಕೆ ಕೂಡ ನಾವು ಒತ್ತಾಯ ಮಾಡ್ತಾ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಅದನ್ನು ಸಬ್ಸಿಡಿ ಕೊಡೋದು ಇನ್ನೂ ಹೆಚ್ಚಿಗೆ ಕೊಡಬೇಕು, ಕಡಿಮೆ ರೇಟಿಗೆ ಕ್ಯಾಟಲ್ ಫೀಡ್ ಕೊಡಬೇಕು. ಅದೊಂದು ನಾವು ಸರ್ಕಾರದ ಮೇಲೆ KMF ಮೇಲೆ ಒತ್ತಡ ಇದೆ. ಅದ್ರ ಜೊತೆಗೆ ಇನ್ನೊಂದು ಖಾಸಗಿಯವರ ಅವಳು ಏನಾಗ್ತಾ ಇದೆ ಅಂದರೆ ನಮ್ಮ ರೈತರು ಈ ಭೂಸಾ ಇಂಡಿ ಹಾಕಕ್ಕೆ ಹೋಗ್ತಾರೆ, ಆದರೆ ಅದು ನಮ್ಮ ಡಾಕ್ಟರ್ಗಳು ಹೇಳೋ ಪ್ರಕಾರ ಭೂಸಾ ಇಂಡಿಯಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಬರೋದಿಲ್ಲ. ಅದು ಕೂಡ ನಮ್ಮ ಹಳ್ಳಿಗಳಲ್ಲಿ ಮೊದಲಿಂದ ರೂಢಿಯಾಗಿಬಿಟ್ಟಿದೆ ಭೂಸಾ ಇಂಡಿ ಹಾಕೋದು. ಈ ಭೂಸಾ ಇಂಡಿ ಎಲ್ಲ ಪ್ರೈವೇಟ್, ಇಲ್ಲ ಆ ರೇಟ್ ಜಾಸ್ತಿ ಮಾಡಿದ್ವಿ ಅಂದರೆ ತಕ್ಷಣ ಭೂಸಾ ರೇಟು ಇಂಡಿ ರೇಟು ಜಾಸ್ತಿ ಮಾಡಿಕೊಂಡು ನಮ್ಮ ಉತ್ಪಾದಕರು ರೈತರು ಆ ಕಡೆ ಹೋಗೋದ್ರಿಂದ ಅದು ಕೂಡ ತೊಂದರೆ ಆಗ್ತದೆ. ಅದು ಕೂಡ ಸರ್ಕಾರ ಅದ್ರ ಮೇಲೆ ಕೂಡ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಆ ಭೂಸಾ ಮತ್ತು ಇಂಡಿ ರೇಟನ್ನು ಹೆಚ್ಚಿಗೆ ಮಾಡದಿರೋ ರೀತಿಯಲ್ಲಿ ಕ್ರಮ ವಹಿಸಿದ್ರೆ ತುಂಬ ಚೆನ್ನಾಗಿದೆ.